ಹಾಯ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಅಂತ ಕೇಳೋಣ ಅಂದರೆ, ನಂಗೆ ಗೊತ್ತು ಎಲ್ಲರೂ ಆಲ್ರೆಡಿ ಹೆಚ್ಚಾಗಿ ಬೇಜಾರಲ್ಲೇ ಇರ್ತೀರ, ಯಾಕೆಂದರೆ ನಾವು ಅಪ್ಪುನ ಕಳ್ಕೊಂಡಿದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ವ್ಯಕ್ತಿ, ಹೀರೋ. ಅವರನ್ನು ನಾವು ಮಾತಲ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗಲ್ಲ, ಹೇಳಲಿಕ್ಕೆ ನಮ್ಮ ಪದಗಳು ಸಿಗೋದಿಲ್ಲ. ಬಟ್ ಏನು ಮಾಡೋದು ಅಂದರೆ, ವಿಧಿ ಅಂತ ಹೇಳೋದ ಅಥವಾ ಅವ್ರ ಆಯುಷ್ಯ ಇಷ್ಟೇ ಅಂತ ಬರೆದಿದ್ರ ದೇವರು ಅಂತಲ್ಲ, ಏನೋ ಒಂಥರ ಇದನ್ನು ಯಾರಿಗೂ ನಂಬೋಕ್ಕೂ ಆಗ್ತಾಯಿಲ್ಲ. ಸ್ಟಿಲ್ ನನಗೆ ಅವ್ರು ಇಲ್ಲ ಅಂತಲೂ ಅನಿಸೋದಿಲ್ಲ. ಇದ್ದಾರೆ, ಅವರ ವಿಡಿಯೋಸ್, ಫಿಲಮ್ ಇದೆ, ಸಾಂಗ್ಸ್ ಇದೆ, ಅವರ ರಿಯಾಲಿಟಿ ಶೋಸ್, ಈ ಥರ ಎಲ್ಲದರಲ್ಲೂ ನಾವು ಅವ್ರನ್ನ ನೋಡ್ತಾನೆ ಇರ್ತೀವಿ. ಹಾಗೆ ಜೀವನ ಮುಂದೆ ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ. ಇದನ್ನೆಲ್ಲ ನಾವು ಸ್ವೀಕರಿಸಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಧೈರ್ಯದಿಂದ ಇರಬೇಕಷ್ಟೇ. ಹಾಗೆ ನಮ್ಮ ಕನ್ನಡಿಗರೆಲ್ಲರಿಗೂ ಇದನ್ನು ತಡ್ಕೊಳ್ಳುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ಪ್ರೇ ಮಾಡ್ತೀನಿ. ಓಕೆ, ನಮ್ಮ ಮಗುನ ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದಿದ್ದೀವಿ. ಅವನು ಕೇಳ್ತಾ ಇರ್ತಾನೆ ಭೂ ಹೋಗುವ ಅಂತ. ಸೊ ಹೊರಗಡೆ ಬಂದಿದ್ದೀವಿ, ಬನ್ನಿ. ಇಲ್ಲೇ ಪಾರ್ಕ್ ಹತ್ರ ನಮ್ಮ ಕುಂದಾಪುರದ ಎಂಡ್ ಪಾಯಿಂಟಲ್ಲಿ ಪಾರ್ಕ್ ಇದೆ. ಅವನನ್ನ ಫಸ್ಟ್ ಟೈಮ್ ಈ ಥರ ಪಾರ್ಕಲ್ಲಿ ಆಟ ಆಡ್ಲಿಕ್ಕೆ ಕರ್ಕೊಂಡು ಬಂದಿರೋದು. ಸೊ ಗೈಸ್ ಬನ್ನಿ, ನೋಡೋಣ ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ. ಓಕೆ, ಆಟ ಆಡ್ಬೇಕಂತೆ, ಜಾರ್ ಬಂಡಿ ಮತ್ತೆ ಆ ಕುದುರೆ ಗಾಡಿ ಅದೆಲ್ಲ ಆಡ್ಬೇಕಂತೆ. ಅವನೇನು ಗಟ್ಟಿಯಾಗಿ ಹಿಡ್ಕೊಳ್ಳೋದೇನಿಲ್ಲ, ಫುಲ್ ಕೈ ಬಿಡ್ತಾನೆ. ನಾವು ಹಿಡ್ಕೊಳ್ಲಿಕ್ಕೆ ಇಲ್ಲ ಅಂತೆ ಅವನಿಗೆ, ಇಲ್ಲಿಕ್ಕೆ ಬಿಡ್ತಾ ಇಲ್ಲ, ಆಟ ಆಡ್ಲಿಕ್ಕೆ ಹೋಗು ಅಂತ ಹೇಳ್ತಿದ್ದಾನೆ. ಹೋಗುವ. ಎಸ್, ಪಬ್ಲಿಕಲ್ಲಿ ಲಾಗ್ ಮಾಡೋದು, ಮಾತಾಡೋದು ಕ್ಯಾಮ್ರಾದ ಮುಂದೆ ಸ್ವಲ್ಪ ಒಂಥರ ಮುಜುಗರ ಅನಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ನಾವು ಸ್ವಲ್ಪ ಬೇಗನೆ ಬರಬೇಕಿತ್ತು, ನಾವು ಬಂದಿದ್ದು ಲೇಟ್ ಆಯಿತು, ಸ್ವಲ್ಪ ಕತ್ಲಾಗ್ತಾ ಇದೆ. ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಟೈಮ್ ಬೇಗ ಬರಬೇಕು. ಅವಾಗವಾಗ ಬರ್ತಾ ಇರ್ತೀವಿ ಇಲ್ಲಿಗೆ, ಬಟ್ ಲಾಗ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮು. ಸೊ ವ್ಯೂ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿಯೋಕೆ. ಅದಕ್ಕೇನಂದ್ರೆ ತುಂಬಾನೇ ಹಠ ಆಯ್ತಾ, ಅಲ್ಲಿ ನಾವು ಜ್ಯೂಸ್ ಅವನಿಗೆ ಕುಡಿಸ್ಲಿಲ್ಲ, ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಕುಡಿಸಿರೋದಾಯ್ತಾ, ಕೋಪ ಅವನಿಗೆ. ಅದಕ್ಕೋಸ್ಕರ ಇನ್ನೊಂದು ಜ್ಯೂಸ್ ತಗೊಂಡಿದ್ದು, ಬಟ್ ಕುಡಿಲಿಲ್ಲ, ಬಾಟಲ್ ಹಿಡ್ಕೊಂಡು ಆಟ ಆಡ್ತಿದ್ದಾನೆ ಇಲ್ಲಿ. Thank you.
ಟೈಮ್ ಹಾಗೆ ಅಪ್ಪು ಫಿಲ್ಮ್ ಯಾವ್ದು ಇಷ್ಟ ನಿಮಗೆ ಸರ್ ನನಗೆ ನಾನು ತುಂಬಾ ಟೈಮ್ ಇದೆ ಮುಂದೆ ಏನಾಯ್ತಂದ್ರೆ ಹಾಯ್ ಬೆಂಗಳೂರಲ್ಲಿ ರಾಜವಂಶದ ಕೊನೆಯ ಕುಡಿ ಅಂತ ಇದು ಏನ್ ಹೇಳ್ತಾರೆ ಮೂವಿಗೆ ಬರ್ತಾರೆ ಹಾಗೆಲ್ಲ ಅವ್ರ ಬಗ್ಗೆ ಹಾಕಿದ್ದೆ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಾರೆ ಸೊ ಬೇರೆ ಡ್ಯಾನ್ಸ್ ಕಲ್ತಿದ್ದು ಎಲ್ಲ ಅಪ್ಡೇಟ್ ಆಗಿ ಬರ್ತಾರೆ ಅಂತ ಇತ್ತು ಸೊ ನಾವೆಲ್ಲ ಒಂದ್ ವರ್ಷದಿಂದ ಹೈಪ್ ಮಾಡ್ತಾ ಇದ್ರು ಅಪ್ಪು ಮೂವಿಯನ್ನ ರಕ್ಷಿತನೊಟ್ಟಿಗೆ ಫಸ್ಟ್ ಗೆ ಸೊ ಆ ಮೂವಿ ಕಾದು ಕಾದು ಕಡೆಗೆ ಆ ಮೂವಿ ನೋಡಿತ್ತು ಫಸ್ಟ್ ಮೂವಿ ಅಪ್ಪು ನೋಡಿತ್ತು ಅದಾದ ನಂತರ ಅಬ್ಬಿ ಸೊ ಆಗೆಲ್ಲ ಪುನೀತ್ ಸರ್ ವರ್ಷಕ್ಕೆ ಒಂದೊಂದೇ ಮೂವಿ ಮಾಡ್ತಿದ್ರು ಒಂದ್ ಮೂವಿ ಕೂಡ ಬಿಟ್ಟಿಲ್ಲ ನಾನು ಮತ್ತೆ ಫ್ರೆಂಡ್ ಎಚ್ ಸಂತೋಷ್ ಅಂತ ಇತ್ತು ನಾವು ಮೂವಿ ಹೋಗಿ ನೋಡ್ತಾ ಇತ್ತು ಕಡೆಗೆ ಅಪ್ಪು ಒಳ್ಳೆ ಡ್ಯಾನ್ಸರ್ ಮೇ ಬಿ ಕರ್ನಾಟಕದಲ್ಲಿ ಅವ್ರ ಲೆವೆಲ್ ಡ್ಯಾನ್ಸರ್ ಇರ್ಲಿಕ್ಕಿಲ್ಲ ನೆಕ್ಸ್ಟ್ ಒಳ್ಳೆ ಫೈಟಿಂಗ್ ಮಾಡ್ತಿದ್ರು ಮತ್ತೆ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ರು ಹಾ ಈಗ ಸ್ಟಂಟ್ ಮಾಡೋರು ಕೂಡ ಫೈಟ್ ಮಾಡ್ತಾರೆ ಆದ್ರೆ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಾಗ ಸೊ ನಾನು ಮತ್ತೆ ಸಂತೋಷ್ ಕರಾಟೆ ಕ್ಲಾಸ್ ಹೋಗುವಾಗ ನನ್ನ ಫ್ರೆಂಡ್ ಹರೀಶ್ ಅಂಜರ್ ಅಂತಿದ್ದ ನಾನು ಯಾವತ್ತು ಡಿಸ್ಕಸ್ ಮಾಡ್ತಿದ್ದ ಈ ಕರಾಟೆ ಈ ಟೆಕ್ನಿಕ್ ಯೂಸ್ ಮಾಡಿದ್ರು ಆ ಟೆಕ್ನಿಕ್ ಯೂಸ್ ಮಾಡಿದ್ರು ರಿವರ್ಸ್ ರೌಂಡ್ ಕಿಕ್ ಎಲ್ಲ ಇತ್ತು ಈಗ ನಾನು ಮಾತಾಡ್ತಿತ್ತು ಸೊ ಆಗ ವರ್ಷಕ್ಕೆ ಒಂದೇ ಮೂವಿ ಮಾಡ್ತಿದ್ರು ಓವರ್ ದ ಟೈಮ್ ಒಂದು ಎರಡು ಆಫ್ಲಾಗ ಮೂವಿ ಬಂದಿಗೆ ಸ್ಟಾರ್ಟ್ ಆಯ್ತು ಸೊ ಅನ್ಎಕ್ಸ್ಪೆಕ್ಟೆಡ್ ನೋಡಿ ಶಾಕ್ ಆಯ್ತು ನಂಗೆ ಮತ್ತೆ ಇವಾಗ ಹೇಗನ್ಸ್ತೀರಿ ಅಂದ್ರೆ ಏನಾದ್ರು ಒಂದ್ ಕೆಲಸ ಮಾಡ್ತಾ ಇರ್ತೀವಿ ಆಯ್ತಾ ಆ ಟೈಮಲ್ಲಿ ಕೆಲಸದಲ್ಲಿ ಫುಲ್ ಬಿಸಿ ಇರ್ತೀವಿ ಸಡನ್ಲಿ ಒಂದ್ ಕೆಲಸ ಬಂದು ಮುಗಿಸಿ ಕುತ್ಕೊಂಡ ತಕ್ಷಣ ಒಂದ್ಸಲ ಸರ್ ನೆನಪಾಗ್ಬಿಡು ಇಲ್ಲ ಆದ್ರೂ ಮನ್ಸೊಳಗೆ ಅದನ್ನ ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಈ ನ್ಯೂಸ್ ಎಲ್ಲ ನೋಡುವಾಗ ನೆನಪಾಗ್ತಾ ಇರತ್ತೆ ಸೊ ಇಲ್ಲ 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 ಅನ್ನೋದನ್ನ ನ್ಯೂಸ್ ನೋಡಿ ಅದನ್ನ ಬಟ್ ನನ್ಗನ್ಸುತ್ತೆ ನಾವ್ ಇಲ್ಲ ಅಂತ ಹೇಳೋದಕ್ಕಿಂತ ಲೈಫ್ ಲಾಂಗ್ ಅವರ ಏನು ಫಿಲ್ಮ್ಸ್ ಇದಾರ ನೋಡ್ತಾ ಇರ್ತೀವಲ್ಲ ಅದೇ ತರ ನಾವು ಅವ್ರು ಇದಾರೆ ಅಂತಾನೆ ಇರ್ಬೇಕು ನಾವಿರ್ಬೇಕು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಡೆತ್ ಆಗಿದ್ದು ಅದು ನಿಜವಾಗಿ ನೋಡ್ತಾ ಕಣ್ಣೆದ್ರೆ ಹೀಗಾಗಿ ಫಸ್ಟ್ ಟೈಮ್ ಹಾಗೆ ಅದೆಲ್ಲ ಕೇಳಿದ್ರು ಅಂದ್ರೆ ಅದು ಫಿಟ್ನೆಸ್ ರಿಲೇಟೆಡ್ ಅದೆಲ್ಲ ಕೇಳಿದ್ರು ನಾ ಮತ್ತೆ ಅದಕ್ಕೆ ರಿಯಾಕ್ಷನ್ ವಿಡಿಯೋಸ್ ಅಂತ ಮಾಡಿಲ್ಲ ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿದ್ನಂತ ಆ ನಂತರ ಅದ್ರ ಬಗ್ಗೆ ಮಾತಾಡುವ ಮತ್ತೆ ಈಗ ಬೇಜಾರಿರೋ ಸಿಚುವೇಶನ್ ಇರುವಾಗ ನಾವು ಅದು ಅದನ್ನೇ ಒಂಥರ ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡೋದಷ್ಟು ಬೇಡ ಅಂತ ಹೇಳಿ ನಾವು ಅದ್ರ ಬಗ್ಗೆ ಅಂತ ಡೀಟೇಲ್ ಮಾಡಿಲ್ಲ ಮೇ ಬಿ ಫ್ಯೂಚರ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಸಿಕ್ಕಿನಂತ ಮಾಡುವ ಯಾಕಂದ್ರೆ ಇಪ್ಪತ್ತು ವರ್ಷ ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಅವ್ರು ಶೇರ್ ಮಾಡ್ತಾರೆ ಸ್ವಲ್ಪ ಆದಷ್ಟು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಬೇಕಿನ್ನು ಅಂತ ಒಂದು ಎಂತ ಬೇಕಾದ್ರೂ ಮಾಡುವ ಆಸಕ್ತಿ ಅಲ್ಲಿ ಹೀರೋ ಇರ್ಲಿಕ್ಕಿಲ್ಲ ಸೊ ಸ್ಟಂಟ್ ಡ್ಯಾನ್ಸ್ ಸ್ಟೈಲಿಶ್ ಮತ್ತೆ ಔಟ್ ಸೈಡ್ ಇವನ್ ಮೂವಿ ಸ್ಕ್ರೀನ್ ಅಲ್ಲಿ ಆ ತರ ಇತ್ತಲ್ಲ ಬೇರೆ ಕಡೆ ಇಂಟರ್ವ್ಯೂ ಕೊಡುವಾಗ ಜನರೊಟ್ಟಿಗೆ ನನ್ಗೆ ಅವ್ರ ಫಿಲಂ ನಾನು ಜಾಸ್ತಿ ಅಂದ್ರೆ ಕೆಲವೊಂದ್ಸಲ ನಾವು ನೋಡಕ್ ಹೋಗೋದಿಲ್ಲ ಬಟ್ ಈ ಕೋಟ್ಯಾಧಿಪತಿ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ಯಾವ್ದಿರುತ್ತೋ ಅದನ್ನ ಮಿಸ್ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಜನರ ಜೊತೆ ಹೇಗಿರ್ತಾರೆ ಅದೇ ಅಲ್ವಾ ಅಂದ್ರೆ ರಿಯಾಲಿಟಿ ಅವರು ನಿಜ ಲೈಫ್ ಅಲ್ಲಿ ಯಾವ ತರ ಇರ್ತಾರೆ ಅನ್ನೋದನ್ನೇ ನಾವು ನೋಡೋದು ಜಾಸ್ತಿ ಇಷ್ಟ ಆಗುತ್ತೆ ಅಲ್ವಾ ನಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಕನ್ನಡ ಸಾಂಗ್ ಹೌದು ಕುಂದಪ್ಪ ಕನ್ನಡ ಸಾಂಗ್ ಆಡಿದ್ರು ಮತ್ತೆ ಒಳ್ಳೆ ಸಿಂಗರ್ ಕೂಡ ಎಲ್ಲ ಟ್ಯಾಲೆಂಟ್ ಇರುವಂತ ಒಂದು ವ್ಯಕ್ತಿ ಇನ್ನು ನಮ್ಗೆ ಆ ತರ ಒಬ್ರು ಸಿಗ್ತಾರೆ ಅಂದ್ರೆ ಕಷ್ಟ ಅದಂದ್ರೆ ಅದೇ ಈಗ ತುಂಬಾ ಬೇಜಾರಾಗುತ್ತೆ ಆದ್ರೆ ಈಗ ಏನಂತ ಈ ಟೈಮ್ ಕೂಡ ಪರ್ಮನೆಂಟ್ ಅಲ್ಲ ಅದ್ರಲ್ಲ ಇದು ಕೂಡ ಮೂವ್ ಆಗುತ್ತೆ ಸೊ ನಮ್ಮ ನೆನಪಲ್ಲಿ ಇರ್ತಾರೆ ಅವತ್ತು ಮೂವಿ ನೋಡ್ಬೋದು ಡ್ಯಾನ್ಸ್ ನೋಡ್ಬೋದು ನೋಡ್ತಾ ಇರ್ಬೋದು ಮತ್ತೊಂದು ಏನಂದ್ರೆ ಈಗ ಫಿಟ್ನೆಸ್ ಬಗ್ಗೆ ಈಗ ಎಲ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ರು ಪ್ರತಿಯೊಬ್ಬರಿಗೆ ಅವ್ರದ್ದು ಒಪಿನಿಯನ್ ಇದೆ ಸೊ ಒಂದ್ ವಿಷಯ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಗೊತ್ತಿಲ್ಲ ಸಾಮಾನ್ಯ ಜನರಿಗೆ ಗೊತ್ತಿರೋಲ್ಲ ಹೆದರಿಕೆ ಇರುತ್ತೆ
ಸೊ ಗೊತ್ತಿದ್ದಿದ್ದೆ ನಾವು ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ಕೊಂಡು ಹೇಗೆ ನಮ್ಮ ಮೂವಿ ನೋಡಿದೆ ಆ ಮೂವಿ ಒಳ್ಳೇದಿದೆಯಾ ಒಳ್ಳೇದಿಲ್ವಾ ಹೇಳಿಕ್ ಆಗಲ್ಲ ಹಾಗೆ ಫಿಟ್ನೆಸ್ ಬಗ್ಗೆ ಕೂಡ ಅಷ್ಟೇ ಅದ್ರ ಬಗ್ಗೆ ನಾ ವಿಡಿಯೋ ಮಾಡ್ತೇನೆ ಇನ್ ಡೀಟೇಲ್ ಆಗಿ ಏನು ಎಂತ ಅಂತ ಮಾಡ್ತೇನೆ ಸ್ವಲ್ಪ ಟೈಮ್ ಆಗ್ಲಿ ಈ ಟೈಮ್ ಅಲ್ಲ ಹೌದು ಈಗ ಬೇಡ ಬೇಡ ಅಂತ ಓಕೆ ಲಾಗ್ ಇನ್ ಮಾಡ್ತಾ ಇದ್ದೀನಿ ಮತ್ತೆ ಏನಂದ್ರೆ ನಿಮಗೆ ತುಂಬಾ ಇಷ್ಟ ಆಗಿರುವ ಅಪ್ಪು ಸರ್ ಸಾಂಗ್ ಯಾವುದು ಮೂವಿ ಯಾವುದು ಇದೆಲ್ಲ ಶೇರ್ ಮಾಡಿ ನೋಡುವ ಯಾರು ಯಾರು ಯಾವ ಇಷ್ಟ ನಿಮ್ಮಿಂದಲೇ ನಿಮ್ಮಿಂದಲೇ ಸಾಂಗ್ ಇಷ್ಟ ಹೌದಾ ಅಪ್ಪಿ ಮೂವಿ ಇಷ್ಟ ಅಂತೆ ಅದು ಇವಾಗ ಅಟ್ ಪ್ರೆಸೆಂಟ್ ಸಡನ್ಲಿ ನೆನಪಾಗೋದು ಯಾವುದು ಅಂದ್ರೆ ನೀನಾದೇನಾ ಓಕೆ ನಿಮ್ಗೆ ಯಾವ್ದು ಇಷ್ಟ ಯಾವ ಸಾಂಗ್ ಇಷ್ಟ ಯಾವ ಫಿಲಂ ಇಷ್ಟ ಎಲ್ಲಾನು ಶೇರ್ ಮಾಡಿ ಕಮೆಂಟಲ್ಲಿ ಓಕೆನಾ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿ ಯು ಟೇಕ್ ಕೇರ್ ಬಾಯ್